ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಕನಸಿನಲ್ಲಿ ಯಾವ ದೇವರು ಬಂದ್ರೆ ಏನ್ ಸೂಚನೆ ಗೊತ್ತಾ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಕಾಣುವಂತಹ ಕನಸನ್ನ ಶುಭ ಕನಸು ಮತ್ತು ಅಶುಭ ಕನಸು ಅನ್ನೋ ಎರಡು ವಿಧವಾಗಿ ವಿಂಗಡಿಸಲಾಗಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ದೇವರುಗಳು ಮತ್ತು ದೇವತೆಗಳನ್ನು ನೋಡೋದ್ರ ಅರ್ಥ ಏನು ಗೊತ್ತಾ? ಕನಸಿನಲ್ಲಿ ವಿವಿಧ ದೇವತೆಗಳ ದರ್ಶನವು ವಿಭಿನ್ನ ಅರ್ಥಗಳನ್ನು ಹೊಂದಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ದೇವರುಗಳನ್ನು ನೋಡೋದ್ರ ಅರ್ಥ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಆಧ್ಯಾತ್ಮಿಕ ಒಲವು ಹೊಂದಿರೋ ಜನರು ದೇವರ ಬಗ್ಗೆ ಕನಸು ಕಾಣೋದು ಸಾಮಾನ್ಯ. ಯಾಕಂದ್ರೆ ಅವರು ಯಾವಾಗ್ಲೂ ಯಾವುದೋ ಕಾರಣಕ್ಕಾಗಿ ದೇವರನ್ನ ನೋಡ್ತಾನೆ ಇರ್ತಾರೆ. ಆದ್ರೆ ದೇವರ ಬಗ್ಗೆ ಅಷ್ಟಾಗಿ ಆಸಕ್ತಿ ಇಲ್ಲದವರ, ಸದಾ ದೇವರ ಧ್ಯಾನವನ್ನ ಮಾಡದೇ ಇರೋರ ಕನಸಲ್ಲಿ ದೇವರು ಬಂದ್ರೆ ಏನರ್ಥ ಅನ್ನೋ ಪ್ರಶ್ನೆ ಮೂಡುತ್ತೆ. ಸ್ವಪ್ನಶಾಸ್ತ್ರದ ಪ್ರಕಾರ ದೇವರ ಬಗ್ಗೆ ಕನಸು ಕಾಣೋದು ಅಂದ್ರೆ ನೀವು ಸಂತೋಷವಾಗಿದ್ದೀರಿ, ಜೀವನದಲ್ಲಿ ತೃಪ್ತರಾಗಿದ್ದೀರಿ ಅಂತ ಅರ್ಥ. ಕನಸಿನಲ್ಲಿ ನೀವು ದೇವರ ಮುಂದೆ ಅಳೋದು ಅಥವಾ ದೇವರನ್ನ ಬೇಡ್ಕೊಳ್ಳೋದನ್ನ ನೋಡಿದ್ರೆ ನಿಮ್ಮ ಜೀವನದಲ್ಲಿ ಮುಂದೆ ಬರಬಹುದಾದಂತಹ ತೊಂದರೆಗಾಗಿ ನೀವು ದೇವರನ್ನ ಅವಲಂಬಿಸಿದ್ದೀರಿ, ಸಹಾಯಕ್ಕಾಗಿ ದೇವರ ಕಡೆಗೆ ನೋಡ್ತಾ ಇದ್ದೀರಿ ಅಂತ ಅರ್ಥ. ಈ ಕನಸನ್ನ ಇನ್ನೊಂದು ವಿಧಾನದಲ್ಲೂ ಕೂಡ ಅರ್ಥೈಸಲಾಗಿದೆ. ಕನಸಿನಲ್ಲಿ ದೇವರು ಬಂದ್ರೆ ನೀವು ಸಹಾನುಭೂತಿಯುಳ್ಳ ವ್ಯಕ್ತಿ, ನ್ಯಾಯಯುತ, ಸಹಾಯಕ ಮತ್ತು ಕರುಣಾಮಯಿಯಾಗಿದ್ದು ಅಗತ್ಯವಿರುವವರಿಗೆ ಸಹಾಯ ಹಸ್ತವನ್ನ ನೀಡ್ತೀರಿ. ಯಾವುದೇ ನಿರೀಕ್ಷೆಗಳಿಲ್ಲದೆ ದಾನ ಮಾಡೋ ವ್ಯಕ್ತಿಗಳು ಅಂತ ಅರ್ಥ. ಕನಸುಗಳನ್ನ ವಿಶ್ಲೇಷಿಸೋ ತಜ್ಞರ ಪ್ರಕಾರ ದೇವರ ಬಗ್ಗೆ ಕನಸು ಕಂಡ್ರೆ ನೀವು ಸಾಧಿಸಿದಂತಹ ಯಶಸ್ಸಿನ ಬಗ್ಗೆ ನೀವು ಸಂತೋಷವಾಗಿರಬಹುದು ಅಥವಾ ನೀವು ಸಾಧಿಸೋಕೆ ಸಾಧ್ಯವಾಗದಂತಹ ವಿಷಯದ ಬಗ್ಗೆ ದುಃಖಿಸ್ತಿರಬಹುದು ಅಂತ ಅರ್ಥ. ಅಥವಾ ದೇವರಂತಿರುವ ನಿಮ್ಮ ತಾಯಿ, ಸ್ನೇಹಿತ ಅಥವಾ ಬೇರೆ ಯಾರ ಬಗ್ಗೆಯಾದ್ರೂ ನೀವು ಯೋಚನೆ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಜೊತೆಗೆ ಅವರು ಕಷ್ಟದ ಕಾಲದಲ್ಲಿ ನಿಮ್ಮೊಂದಿಗೆ ಇರ್ತಾರೆ ಅಂತ ಅರ್ಥ. ದೇವರು ಅನ್ನೋದು ಸುರಕ್ಷಿತ ಭಾವನೆ. ಆತನನ್ನ ಕನಸಿನಲ್ಲಿ ನೋಡಿದ್ರೆ ನಿಮಗೆ ದೇವರ ಬಗ್ಗೆ ಅಪಾರ ನಂಬಿಕೆ ಇದೆ ಎಂಬ ಅರ್ಥದಲ್ಲೂ ಕೂಡ ಇದನ್ನ ವಿಶ್ಲೇಷಿಸಲಾಗಿದೆ. ಒಬ್ಬ ವ್ಯಕ್ತಿಯ ಕನಸಿನಲ್ಲಿ ಶಿವಲಿಂಗವನ್ನ ನೋಡಿದ್ರೆ ನಿಮ್ಮ ಜೀವನದ ಎಲ್ಲಾ ತೊಂದರೆಗಳು ಕೊನೆಗೊಳ್ಳುತ್ತವೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ. ಜೊತೆಗೆ ನೀವು ಹಣ ಮತ್ತು ಸಾಕಷ್ಟು ಮನ್ನಣೆಯನ್ನ ಪಡೆಯಲಿದ್ದೀರಿ. ಮತ್ತೊಂದೆಡೆ ನಿಮ್ಮ ಕನಸಿನಲ್ಲಿ ಶಿವನನ್ನ ನೀವು ನೋಡಿದ್ರೆ ನಿಮಗೆ ಒಳ್ಳೆಯ ಸಮಯ ಬರಲಿದೆ ಅಂತ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಎಲ್ಲಾ ಶತ್ರುಗಳಿಂದ ನೀವು ಸ್ವತಂತ್ರವನ್ನ ಪಡಿತೀರಿ ಮತ್ತು ನಿಮ್ಮ ಕೆಡುಕನ್ನ ಬಯಸುವವರ ಉದ್ದೇಶಗಳು ಯಶಸ್ವಿಯಾಗೋದಿಲ್ಲ ಅಂತ ಅರ್ಥ. ನೀವು ಪ್ರತಿ ತೊಂದರೆಯಿಂದ ಮುಕ್ತಿ ಪಡಿತೀರಿ ಮತ್ತು ನಿಮ್ಮ ಪ್ರಗತಿಯ ಸಮಯವು ಪ್ರಾರಂಭವಾಗಲಿದೆ ಅನ್ನೋದನ್ನ ಈ ಕನಸು ಸೂಚಿಸುತ್ತೆ. ಸ್ವಪ್ನಶಾಸ್ತ್ರದ ಪ್ರಕಾರ ದುರ್ಗಾದೇವಿಯು ನಿಮ್ಮ ಕನಸಿನಲ್ಲಿ ಕೆಂಪು ಉಡುಪಿನಲ್ಲಿ ಕಾಣಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಏನಾದರೂ ಶುಭ ಸಂಭವಿಸಲಿದೆ ಅಂತ ಅರ್ಥ. ಜೀವನದ ಯಾವುದೇ ಕ್ಷೇತ್ರದಲ್ಲಿ ನಿಮ್ಮ ಅದೃಷ್ಟವು ಹೊಳೆಯುತ್ತೆ, ಅದು ಕುಟುಂಬದ ಜೀವನವೇ ಆಗಿರಲಿ ಅಥವಾ ವೃತ್ತಿಯಾಗಿರಲಿ. ಆದ್ರೆ ನೀವು ದುರ್ಗಾದೇವಿಯೊಂದಿಗೆ ಘರ್ಜಿಸೋ ಸಿಂಹವನ್ನ ನೋಡಿದ್ರೆ ಅದು ಕೆಲವು ಸಮಸ್ಯೆಗಳ ಬರುವಿಕೆಯನ್ನ ಸೂಚಿಸುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ. ದುರ್ಗಾದೇವಿಯು ಕೆಂಪು ಬಟ್ಟೆಯಲ್ಲಿ ನಗ್ತಿರೋ ಹಾಗೆ ಕನಸ್ಬಿದ್ರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಉತ್ತಮವಾಗಲಿದೆ ಅಂತ ತಿಳ್ಕೋಬೇಕು. ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಯಶಸ್ಸನ್ನ ಪಡಿತೀರಿ, ನಿಮ್ಮ ದೀರ್ಘಕಾಲದ ಕಾಯಿಲೆಗಳಿಂದ ಪರಿಹಾರ ಪಡಿತೀರಿ ಮತ್ತು ಶೀಘ್ರದಲ್ಲೇ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತವೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಸ್ವಪ್ನಶಾಸ್ತ್ರದ ಪ್ರಕಾರ ಶ್ರೀಕೃಷ್ಣನು ಕನಸಿನಲ್ಲಿ ಕಾಣಿಸ್ಕೊಳ್ಳೋದನ್ನ ಶುಭ ಅಂತ ಪರಿಗಣಿಸಲಾಗುತ್ತೆ. ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋ ವ್ಯಕ್ತಿಯೊಬ್ರು ಬರಲಿದ್ದಾರೆ ಮತ್ತು ನಿಮ್ಮ ಸಮಸ್ಯೆಗಳಲ್ಲಿ ಯಾವಾಗ್ಲೂ ನಿಮ್ಮೊಂದಿಗಿರ್ತಾರೆ ಅಂತ ಅರ್ಥ. ಶ್ರೀಕೃಷ್ಣನನ್ನ ಕನಸಿನಲ್ಲಿ ನೋಡೋದನ್ನ ಸಮೃದ್ಧಿ ಅಂತ ಪರಿಗಣಿಸಲಾಗುತ್ತೆ. ಇದು ರಾಜಯೋಗವನ್ನು ಸೃಷ್ಟಿಸುತ್ತೆ ಮತ್ತು ನೀವು ಕೆಲಸ ಮಾಡೋ ಕ್ಷೇತ್ರದಲ್ಲಿ ನೀವು ಖಂಡಿತವಾಗಿಯೂ ಯಶಸ್ಸನ್ನ ಪಡಿತೀರಿ. ಶ್ರೀಕೃಷ್ಣ ಕನಸಿನಲ್ಲಿ ಕಂಡ್ರೆ ಅದು ನಿಮ್ಮ ಜೀವನದಲ್ಲಿ ಪ್ರೀತಿಯ ಹೂಗಳು ಅರಳೋದನ್ನ ಸೂಚಿಸುತ್ತೆ. ಅಷ್ಟು ಮಾತ್ರವಲ್ಲ, ಎಲ್ಲಾ ವಿಷಯಗಳಲ್ಲೂ ಯಶಸ್ಸನ್ನ ಸೂಚಿಸುತ್ತೆ. ಸ್ವಪ್ನಶಾಸ್ತ್ರದ ಪ್ರಕಾರ ತಾಯಿ ಲಕ್ಷ್ಮಿಯು ಕನಸಿನಲ್ಲಿ ಕಾಣಿಸ್ಕೊಳ್ಳೋದ್ರ ಅರ್ಥ ಏನು ಗೊತ್ತಾ? ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಹೊಂದೀರಿ ಮತ್ತು ಶೀಘ್ರದಲ್ಲೇ ನಿಮ್ಗೆ ಬರಬೇಕಾದಂತಹ ಹಣವನ್ನ ಮರಳಿ ಪಡಿತೀರಿ ಅಂತ ಅರ್ಥ. ಯಾಕಂದ್ರೆ ಲಕ್ಷ್ಮೀ ದೇವಿಯನ್ನ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತ ಅಂತ ಪರಿಗಣಿಸಲಾಗಿದೆ. ನಿಮ್ಮ ಮನಸ್ಸು ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗುತ್ತೆ ಅನ್ನೋ ಅರ್ಥವೂ ಇದಾಗಿದೆ.
ಲಕ್ಷ್ಮೀ ದೇವಿಯು ಕಮಲದ ಹೂವಿನ ಆಸನದ ಮೇಲೆ ಕುಳಿತುಕೊಂಡಿರೋ ಹಾಗೆ ಕನಸು ಬಿದ್ರೆ ಆ ವ್ಯಕ್ತಿಯು ಅಪಾರ ಸಂಪತ್ತನ್ನ ಪಡಿತಾನೆ. ಒಬ್ಬ ಉದ್ಯಮಿ ಕನಸಿನಲ್ಲಿ ಲಕ್ಷ್ಮೀ ದೇವಿಯನ್ನ ನೋಡಿದ್ರೆ ಅವನು ಸಾಕಷ್ಟು ಹಣವನ್ನ ಗಳಿಸಲಿದ್ದಾನೆ ಅಂತ ಅರ್ಥ. ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ಬ್ರಹ್ಮಾಂಡದ ಸೃಷ್ಟಿಕರ್ತ ವಿಷ್ಣುವನ್ನ ನೋಡಿದ್ರೆ ನಿಮ್ಮ ಅದೃಷ್ಟದಲ್ಲಿ ಏರಿಕೆಯಾಗಲಿದೆ ಅಂತ ಅರ್ಥ. ಜೊತೆಗೆ ಜೀವನದಲ್ಲಿರೋ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ. ಸಂಪತ್ತು ಮತ್ತು ಆಹಾರದ ಲಾಭದೊಂದಿಗೆ ನೀವು ಸಮೃದ್ಧಿಯನ್ನು ಸಹ ಪಡಿತೀರಿ. ಈ ಕನಸು ಬಿದ್ರೆ ದೊಡ್ಡ ಲಾಭ ಬರಲಿದೆ ಅಂತ ಅರ್ಥ. ಕನಸಿನಲ್ಲಿ ಭಗವಾನ್ ವಿಷ್ಣುವನ್ನ ನೋಡಿದ ಕ್ಷಣದಿಂದ ನಿಮ್ಮ ಅದೃಷ್ಟವು ಹೊಳೆಯೋಕೆ ಆರಂಭವಾಗುತ್ತೆ ಅನ್ನೋ ನಂಬಿಕೆ ಇದೆ. ಇದು ಕೆಲವು ದೊಡ್ಡ ಯಶಸ್ಸು ನಿಮ್ಮದಾಗಲಿದೆ ಅನ್ನೋದ್ರ ಸಂಕೇತವಾಗಿದೆ. ಭಗವಾನ್ ಶ್ರೀರಾಮನನ್ನ ಕನಸಿನಲ್ಲಿ ನೋಡಿದ್ರೆ ನಿಮ್ಮ ಜವಾಬ್ದಾರಿ ಹೆಚ್ಚಾಗಲಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ. ಅಂತಹ ಕನಸು ನಿಮಗೆ ಪ್ರಗತಿಯನ್ನ ತರುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ನಿಮ್ಮ ಕನಸಿನಲ್ಲಿ ನೀವು ಭಗವಾನ್ ರಾಮ ನಗ್ತಾ ಇರೋದನ್ನ ನೋಡಿದ್ರೆ ನೀವು ದೊಡ್ಡ ಮಟ್ಟದ ಯಶಸ್ಸನ್ನ ಪಡೆಯಲಿದ್ದೀರಿ ಅಂತ ಅರ್ಥ. ನೀವು ಯಾವುದೇ ತೊಂದರೆಯಲ್ಲಿ ಸಿಲುಕಿಕೊಂಡಿದ್ರೆ ಅವೆಲ್ಲವೂ ಶೀಘ್ರದಲ್ಲೇ ಕೊನೆಗೊಳ್ಳಲಿವೆ ಮತ್ತು ನಿಮಗೆ ಅದರಿಂದ ಪರಿಹಾರ ಸಿಗುತ್ತೆ. ನಿಮ್ಮ ಪ್ರಗತಿಯ ಹಾದಿಗಳು ತೆರೆದುಕೊಳ್ಳಲಿವೆ ಮತ್ತು ಪೋಷಕರೊಂದಿಗಿನ ನಿಮ್ಮ ಸಂಬಂಧವು ಸೌಹಾರ್ದಯುತವಾಗಿರುತ್ತೆ ಅನ್ನೋದನ್ನ ಈ ಕನಸು ಸೂಚಿಸುತ್ತೆ. ನಿಮ್ಮ ಕನಸಿನಲ್ಲಿ ಗಣೇಶನನ್ನ ನೀವು ನೋಡಿದ್ರೆ ನಿಮ್ಮ ಜೀವನದಲ್ಲಿರೋ ಪ್ರತಿ ಅಡಚಣೆಯಿಂದ ನೀವು ಸ್ವತಂತ್ರವನ್ನ ಪಡೆಯಲಿದ್ದೀರಿ ಅಂತ ಅರ್ಥ. ನಿಮ್ಮ ಜೀವನದಲ್ಲಿ ಎಲ್ಲವೂ ಉತ್ತಮವಾಗಲಿದೆ. ಇದು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ಸಂಕೇತ ಅಂತಾನೇ ಪರಿಗಣಿಸಲಾಗಿದೆ. ಸ್ಥಗಿತಗೊಂಡ ಕೆಲಸ ಪೂರ್ಣಗೊಳ್ಳುತ್ತೆ. ಸಂಪತ್ತು, ವೈಭವ ಮತ್ತು ಗೌರವ ನಿಮ್ಮನ್ನ ಅರಸಿ ಬರುತ್ತೆ. ಇದಲ್ಲದೆ ಈ ಕನಸು ಕಂಡ್ರೆ ನಿಮ್ಮ ಮನೆಯಲ್ಲಿ ಕೆಲವು ಶುಭ ಕಾರ್ಯಕ್ರಮಗಳು ನಡೆಯಲಿವೆ ಅನ್ನೋದನ್ನ ಸೂಚಿಸುತ್ತೆ. ನಿಮ್ಮ ಕನಸಿನಲ್ಲಿ ರಾಮಭಕ್ತ ಹನುಮಂತನನ್ನ ನೋಡಿದ್ರೆ ಅದನ್ನ ಬಹಳ ಶುಭ ಅಂತ ಪರಿಗಣಿಸಲಾಗುತ್ತೆ. ಆದ್ರೆ ಹನುಮನ ವಿಭಿನ್ನ ರೂಪಗಳು ವಿಭಿನ್ನ ಫಲಿತಾಂಶಗಳನ್ನ ನೀಡುತ್ತವೆ. ಉದಾಹರಣೆಗೆ ನಿಮ್ಮ ಕನಸಿನಲ್ಲಿ ವಿಶಾಲ ಹನುಮಂತನ ರೂಪವನ್ನ ನೋಡಿದ್ರೆ ನೀವು ಶೀಘ್ರದಲ್ಲೇ ಶತ್ರುಗಳನ್ನ ತೊಡೆದು ಹಾಕಲಿದ್ದೀರಿ ಅಂತ ಅರ್ಥ. ಅದೇ ರೀತಿ ನೀವು ಹನುಮಂತನ ದೇವಾಲಯವನ್ನ ನೋಡಿದ್ರೆ ನಿಮ್ಮ ಆಸೆ ಶೀಘ್ರದಲ್ಲೇ ಈಡೇರಲಿದೆ ಅನ್ನೋ ಅರ್ಥವನ್ನ ನೀಡುತ್ತೆ. ನಿದ್ರಿಸ್ತಾ ಇರೋ ಹನುಮನ ಕನಸು ಬಿದ್ರೆ ನೀವು ಉತ್ತಮ ಆರೋಗ್ಯವನ್ನ ಪಡ್ಕೊಳ್ತೀರಿ ಅಂತ ಅರ್ಥ. ಕನಸಿನಲ್ಲಿ ಹನುಮನು ನಗ್ತಾ ಇರೋ ಹಾಗೆ ಕಂಡು ಬಂದ್ರೆ ಭವಿಷ್ಯದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲಾ ಅದೃಷ್ಟಗಳು ಬರಲಿವೆ ಅನ್ನೋ ಅರ್ಥವನ್ನ ನೀಡುತ್ತೆ. ಹನುಮಂತನು ಹಾರಾಡ್ತಾ ಇರೋ ಹಾಗೆ ಕನಸು ಕಂಡ್ರೆ ನೀವು ಕೆಲಸ ಮಾಡ್ತಾ ಇರೋ ಪ್ರದೇಶದಲ್ಲಿ ನಿಮ್ಮ ಉನ್ನತಿ ಹೆಚ್ಚಾಗುತ್ತೆ ಅಂತ ಅರ್ಥ. ಮತ್ತು ಹೊಸ ಸಾಧನೆಗಳನ್ನ ಮಾಡಲಿದ್ದೀರಿ ಅನ್ನೋದನ್ನ ಸೂಚಿಸುತ್ತೆ. ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ಸರಸ್ವತಿ ದೇವಿಯನ್ನ ನೋಡಿದ್ರೆ ಇದರ ಅರ್ಥ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಪಡೆಯಲಿದ್ದೀರಿ. ನಿಮ್ಮ ಪ್ರಯತ್ನಗಳಲ್ಲಿ ನೀವು ಯಶಸ್ಸನ್ನ ಪಡಿತೀರಿ ಮತ್ತು ನೀವು ಮಾನಸಿಕ ಶಾಂತಿಯನ್ನು ಸಹ ಪಡಿತೀರಿ. ಜೊತೆಗೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತೆ ಹಾಗೂ ಮನೆಯ ಎಲ್ಲಾ ಸದಸ್ಯರಲ್ಲಿ ಪರಸ್ಪರ ಪ್ರೀತಿ ಇರುತ್ತೆ ಅಂತ ಅರ್ಥ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.